ಹಾಸನ ಜೆಡಿಎಸ್ ಟಿಕೆಟ್ ಬಗ್ಗೆ ಗಲಾಟೆ ಗದ್ದಲ ಎದುರಾಳಿ ಲೆಕ್ಕಾಚಾರ ತಿಳಿಯದೆ ಪ್ರೀತಮ್ ಗೌಡ ಗೊಂದಲ ಭವಾನಿ ರೇವಣ್ಣ ನಡೆ ಮೇಲೆ ಇಡೀ ರಾಜ್ಯದ ಕುತೂಹಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹೆಂಗಿದೆ ಅಂತಂದ್ರೆ ಹಾಸನ ಜೆಡಿಎಸ್ ಟಿಕೆಟ್ ಬರೀ ಜೆಡಿಎಸ್ ಅವ್ರ ಮಾತ್ರ ಅಲ್ಲ ಈ ಪ್ರೀತಮ್ ಗೌಡ್ರಿಗೂ ಹೆಂಗಂದ್ರೆ ಎದುರಾಳಿ ಯಾರು ಅನ್ನೋದ್ರ ಮೇಲೆ ತಾನೆ ಆಟ ಇಲ್ಲಿ ಹೌದು ಇಲ್ಲಿ ಅಣ್ಣ ಬರ್ತಾರ ಅಕ್ಕ ಬರ್ತಾರ ಸ್ವರೂಪ್ ಬರ್ತಾರ ಇಲ್ಲ ಇನ್ನೂ ಬಿಟ್ಟಿ ಇವ್ರು ಮೂರ್ ಜನ ಬಿಟ್ಟು ಇನ್ನೇ ಬರ್ತಾರ ಹೆಂಗ ತಂತ್ರಗಾರಿಕೆ ಮಾಡ್ಬೇಕು ಅವ್ರು ಕೆಲ್ಸದಕ್ಕೆ ಯಾರ ಬಗ್ಗೆ ಮತ್ತೆ ಗೊತ್ತಾಗ್ತಾರೆ ಪ್ರೀತಂ ಏ ನಮ್ಮ ಪಟ್ಟಿ ಬಂತ ಪಟ್ಟಿ ಅಂದ್ರೆ ಅಣ್ಣ ಇನ್ನು ಅಮಿಷಾ ಏ ಅಮಿಷಾ ಶಾ ಅಲ್ಲ ದೇವೇಗೌಡರು ಭೇಟಿ ಮಾಡ್ರ ಕೇಳೋ ನಂಗೆ ಆಗ್ಬಿಟ್ಟಿದೆ ಪ್ರೀತಂ ಕಥೆ ಈಗ ಪ್ರೀತಮ್ ಗೌಡ್ರಿಗೆ ತಲ್ಲಾವಿರೋದು ಬಿಜೆಪಿ ಟಿಕೆಟ್ ಬಗ್ಗೆ ಅಲ್ಲ ಜೆ ಡಿ ಎಸ್ ಟಿಕೆಟ್ ಬಗ್ಗೆ ಜೆಡಿಎಸ್ ಡಿ ಅಲ್ಲಿ ಏನಾಯ್ತೈತೆ ಜೆಡಿಎಸ್ ಡಿ ಅಲ್ಲಿ ಏನಾಯ್ತೈತೆ ಅಂದ್ರೆ ಯಾಕೆಂದ್ರೆ ಅವರ ಟಿಕೆಟ್ ಮೇಲೆ ಇವ್ರ ವಿಕೆಟ್ ನಿರ್ಧಾರ ಆಗತ್ತೆ ಜೆಡಿಎಸ್ ನ ಟಿಕೆಟ್ ಮೇಲೆ ಪ್ರೀತಮ್ ಗೌಡ್ರ ವಿಕೆಟ್ ನಿರ್ಧಾರ ಆಗತ್ತೆ ಇವ್ರು ಹೇಳ್ತಾರೆ ನಾನು ಐವತ್ ಸಾವಿರ ಹ್ಮ್ ರೇವಣ್ಣ ಅವ್ರ್ ಬಂದ್ರೆ ಐವತ್ ಸಾವಿರ ಅಂತಾರೆ ಬಂದ್ರೆ ಇನ್ನೆಷ್ಟು ಸಾವಿರ ಹ್ಮ್ ನೋಡ್ಬೇಕು ಒಂದ್ ಕಮ್ಮಿ ಬರಲ್ಲ ಅಂತ ಹೇಳ್ತಾರೆ ಹ್ಮ್ ನಾನು ಕಾಯ್ತಾ ಇದ್ದೀನಿ ಪ್ರೀತಮ್ ಗೌಡ್ರೆ ಟೂ ವಿಂಡೋದಲ್ಲಿ ಇಟ್ಕೊಂಡ್ ಪ್ಲೇ ಮಾಡಕ್ ಕಾಯ್ತಾವೆ ಹ್ಮ್ ಒಂದ್ ವಿಂಡೋ ಪ್ರೀತಮ್ ಗೌಡ್ರ ಐವತ್ ಸಾವಿರ ಲೀಡ್ ಅನ್ನೋದು ಫಲಿತಾಂಶ ದಿನ ಏನ್ ಬರ್ತದೆ ಅದು ಐ ಆಮ್ ವೈಟಿಂಗ್ ಈಗರ್ಲಿ ವೈಟಿಂಗ್ ಆಸನ ಆಸನ ಆಸ ಹಸೂರ್ ಇಪ್ಪತ್ ಮೂರ್ ನೋಡ್ಕೊಳ್ಳಿ ನಾನ್ ಮದ್ದೂರು ನೋಡಲ್ಲ ನಮ್ಮೂರು ನಾನು ಹಾಸನ ನೋಡ್ತಿರ್ತೀನಿ ತಕ್ಷಣ ಪ್ರೀತಮ್ ಗೌಡ್ರಿಗೆ ಒಂದ್ ಸಂದೇಶ ಕೊಡಬೇಕಲ್ಲ ಆಮೇಲೆ ನಾನ್ ನೆಕ್ಸ್ಟ್ ಅವ್ರ ರಾಜೀನಾಮೆ ಕೊಡ್ಬೇಕ ಸನ್ನಿವೇಶವನ್ನು ನಾನ್ ನೋಡೋ ಅವ್ರನ್ನ ಪ್ರೀತಮ್ ಗೌಡ್ರೆ ಐವತ್ ಸಾವಿರ ಕಡಿಮೆ ಅಲ್ಲಿ ಏನಾಗಿರ್ತಿ ಯಾವಿಲ್ಲ ರಾಜೀನಾಮೆ ಕೊಡುವಂತ ಸನ್ನಿವೇಶ ಬರ್ತದೋ ಆತರ ಸನ್ನಿವೇಶ ಬರದೇ ಹೋಯ್ತದೋ ಕೊನೆಗೆ ಗೆಲುವು ಗೆಲುವೇರಿ ಅನ್ಬಿಡ್ತಾರೆ ಅಷ್ಟೇ ಆತರ ಥರ ಎರಡು ನಾಲ್ಗೆ ಪ್ರೀತಮ್ ಗೌಡ್ರಿಗಿಲ್ಲ ಅಂತ ನಾನು ಭಾವಿಸಿದ್ದೇನೆ ಪ್ರೀತಮ್ ಗೌಡ್ರಿಗೆ ಒಂದೇ ನಾಲ್ಗೆ ಅಂತ ನಾನು ಭಾವಿಸಿದ್ದೇನೆ ಯಾಕಂದ್ರೆ ಅವ್ರು ಅದನ್ನ ಹೇಳೋದು ನನಗೆ ಎರಡು ನಾಲ್ಗೆ ಇಲ್ಲ ಬರ್ದಿಟ್ಕೊಳ್ಳಿ ಟಿವಿ ಅವರು ಟೂ ವಿಂಡೋ ಅವ್ರ ಹೇಳಿ ಟಿವಿಲಿ ಕೆಲಸ ಮಾಡಿದ್ರೆ ಗೊತ್ತಿಲ್ಲ ಅದು ಬೇರೆ ಹೇಳ್ತಾರೆ ಟೂ ವಿಂಡೋ ಹಾಕಳಿ ಬೈಕ್ ಅಂತಾರೆ ಬಹಳ ಕಾನ್ಫಿಡೆನ್ಸ್ ಮನುಷ್ಯನ್ಗೆ ಕೆಲಸ ಮಾಡಿದಾರಂತೆ ಕಂಪೇರ್ ಟು ಪ್ರೀವಿಯಸ್ ಒಂದಷ್ಟು ಫುಡ್ ಸ್ಟ್ರೀಟು ಅವು ಇವು ಕೆಲಸ ಎಲ್ಲ ಮಾಡಿದಾರಂತೆ ಕೆಲಸ ಮುಖ್ಯ ಆಗೋದಿಲ್ಲ ರಾಜಕೀಯದಲ್ಲಿ ಬರೀ ಕೆಲಸ ಮುಖ್ಯ ಆಗಲ್ಲ ಅಭಿವೃದ್ಧಿ ಮುಖ್ಯ ಆಗಲ್ಲ ನಮ್ಮ ನಡವಳಿಕೆ ನಾವು ಯಾರ ಹತ್ರ ಹೇಗೆ ನಡ್ಕೋತೀವಿ ಎಷ್ಟು ಬೆಲೆ ಕೊಡ್ತೀವಿ ಮನುಷ್ಯನನ್ನ ಎಷ್ಟೇ ದೊಡ್ಡ ಸೇನೆ ಕಟ್ಕೊಂಡಿದ್ರು ಆ ಸೇನಾಧಿಪತಿಯ ಅಹಂ ಅಹಂಕಾರ ತೀರ್ಸ್ಬಿಡತ್ತಂತೆ ನಾನು ಅನ್ನೋ ಅಹಂ ಅಹಂಕಾರ ತೀರಿಸ ಯಾರಿಗೂ ಒಳ್ಳೇದಲ್ಲ ಯಾರಿಗೂ ಒಳ್ಳೇದಲ್ಲ ಬಟ್ ಇಲ್ಲಿ ಪ್ರೀತಮ್ ಗೌಡ್ರು ಬಿಜೆಪಿ ಟಿಕೆಟ್ ಕೊಡ್ತಾರೆ ಗುರು ಬಿಜೆಪಿ ಟಿಕೆಟ್ ಗೊತ್ತಿದ್ರು ಆತ್ಮೀಯರು ಹೇಳ್ತಿದ್ರು ಏನಂತ ರಾಜಕಾರಣದಲ್ಲಿ ತುಂಬಾ ವರ್ಷಗಳ ಅನುಭವ ಇರ್ತಕ್ಕಂತ ಜರ್ನಲಿಸ್ಟ್ ರಾಜಕೀಯ ಪಂಡಿತರು ಹೇಳ್ತಿದ್ರು ದೇವೇಗೌಡರನ್ನ ಅಷ್ಟು ಈಸಿಯಾಗಿ ಕೆಲ್ಕ ಮಾಡಕ್ ಆಗಲ್ಲ ಸತೀಶ್ ಒಂದ್ ಕಾರಣ ಇದ್ದೇ ಇರುತ್ತೆ ಅವರು ಅಭ್ಯರ್ಥಿ ಅವ್ರಿಗೆ ಗೊತ್ತಿರುತ್ತೆ ಯಾರು ಅಂತ ಬಟ್ ಅಪೋಸಿಟ್ ಅವ್ರನ್ನ ಅಭ್ಯರ್ಥಿ ಯಾರು ಅನ್ನೋ ಗೊಂದಲದಲ್ಲೇ ಕನ್ಫ್ಯೂಷನ್ ಮಾಡಿ ಒಂದ್ ರೀತಿ ಮಾನಸಿಕ ಹಿಂಸಾ ಕೊಟ್ಬಿಡ್ತಾರೆ ಅದು ಒಂದು ರಾಜಕಾರಣ ತಂತ್ರದ ಒಂದು ಭಾಗ ಅದು ಸೊ ಆ ಒಂದು ತಂತ್ರಗಾರಿಕೆಯನ್ನ ಹಾಸನದಲ್ಲಿ ಪ್ಲೇ ಮಾಡ್ತಾ ಇದಾರೆ ಪ್ರೀತಮ್ ಗೌಡ್ರಿಗೆ ತುಂಬ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಅದು ಅವ್ರು ಗೆಲ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ ಬಟ್ ಮಾನಸಿಕ ವೇದನೆ ಇದೆಯಲ್ಲ ಅದು ಮನುಷ್ಯ ಈ ಪ್ರೀತಮ್ ಗೌಡ್ರು ಫುಲ್ ಕನ್ಫ್ಯೂಷನ್ ಈಗ ಏನಾಗತ್ತ ಬಡಿಮಗಿದು ಕತೆ ಅಂತ ನೋಡಬೇಕು ಬಟ್ ಪ್ರೀತಮ್ ಗೌಡ್ರು ಆದಷ್ಟು ಬೇಗ ಕನ್ಫ್ಯೂಷನ್ ಇಂದ ಹೊರಗಡೆ ಬರಲಿ ಆ ಪ್ರೀತಮ್ ಗೌಡರು ಗೊಂದಲ ಗದ್ದಲಕ್ಕೆಲ್ಲ ಕಾರಣ ಆಗಿರತಕ್ಕಂಥ ನವರು ಬೇಗ ಒಂದು ಸ್ಪಷ್ಟತೆ ವಿಚಾರಕ್ಕೆ ಹೊರಗಡೆ ಬರಲಿ ಆ ಪ್ರೀತಮ್ ಗೌಡ್ರು ವೇದನೆ ಇದಿಲ್ಲ ಅದಕಾರ ಬೇಗ ಇವರು ಕ್ಲಾರಿಟಿ ಕೊಡ್ಲಿ ಅಂತ ನಮ್ಮ ಕಳಕಳಿಯ ಮನವಿ ಏನೇ ಏನೇ ಆಗ್ಲಿ ನಾವು ಹಾಸನ ಜನಗಳ ಹತ್ರ ಬರ್ತೀವಿ ಈಗ ಹಾಸನ ಕ್ಷೇತ್ರದಲ್ಲಿ ಯಾರು ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಅಗಿಲೆ ಯೋಗೇಶ್ ಅಪ್ಪ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನೆಕ್ಸ್ಟ್ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ತಿಳಿಸಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ